ಕಡನೆ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಸೊ ಪೂಜೆನ ಮಾಡಿದರೆ ನೋಡ್ತಾ ಇರ್ಬೋದು ನಮ್ಮ ಒಂದು ಕಂಚನ ಆಗಿರ್ಬೋದು ದುಬಾರೆಯಿಂದ, ನಂತರದಲ್ಲಿ ಅಜ್ಜಯ್ಯ ಆಗಿರ್ಬೋದು, ನಂತರ ಶ್ರೀರಾಮ ಆನೆ. ಸೊ ಮೂರು ಆನೆಗಳು ದುಬಾರೆಯಿಂದ ಬಂದಿದೆ. ಒಂದು ಆನೆ ಮತ್ತಿಗೋಡಿಂದ, ಅದುವೇ ಶ್ರೀಕಂಠ ಅಂತ. ಇನ್ನ ಲಕ್ಷ್ಮಣ ಮತ್ತೆ ಈಶ್ವರ ಅಂತ. ಸೊ ಇದು ಒಟ್ಟು ಟೋಟಲ್ ಆರು ಆನೆಗಳು ಎಲ್ಲ ಕೂಡ ನೋಡ್ತಾ ಇರ್ಬೋದು. ಪೂಜೆಯನ್ನ ಮುಗಿಸಿ ನಂತರ ಎಲ್ಲರೂ ಕೂಡ ಒಟ್ಟಿಗೆ ಗ್ರೂಪ್ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಟೀಮ್! ಇದು ಕಾಡಾನೆನ ಓಡಿಸುವಂತ ಕಾರ್ಯಾಚರಣೆ, ಹಿಡಿಯುವಂತಹದ್ದಲ್ಲ, ಓಡಿಸುವಂತ ಕಾರ್ಯಾಚರಣೆ. ಸೊ ಹೀಗಾಗಿ ಅಭಿಮನ್ಯು ಬರದೇ ಇದ್ರು ಕೂಡ ನಡೆಯುತ್ತೆ. ಸೊ ಓಡಿಸುವಂತ ಕಾರ್ಯಾಚರಣೆಗೆ ಬೇರೆ ಕುಮ್ಕಿ ಆನೆಗಳನ್ನ ಬಳಸ್ಕೊತಾ ಇದ್ದಾರೆ, ಒಳ್ಳೆ ವಿಚಾರ. ಆದ್ರೆ ಇಡಿಬೇಕಾದ್ರೆ ಸ್ವಲ್ಪ ನಮ್ಮ ಒಂದು ಅಭಿಮನ್ಯು ಟೀಮ್ ಇದೆಯಲ್ಲ ಅದು ಇರ್ಬೇಕಾಗುತ್ತೆ. ಯಾಕಂದ್ರೆ ಅವಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತವೆ ಓಡಿಸೋಕೆ. ಈ ಒಂದು ಆನೆಗಳು ಹೊಸ ಟೀಮ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಕಂಚನ್ ಆಗಿರ್ಬೋದು, ನಂತರ ಅಜಯ್ ಆಗಿರ್ಬೋದು, ಶ್ರೀರಾಮ್ ಆಗಿರ್ಬೋದು, ಶ್ರೀಕಂಠ ಆಗಿರ್ಬೋದು, ನಂತರ ಲಕ್ಷ್ಮಣ ಮತ್ತೆ ಈಶ್ವರ, ಅದು ಆರಂಗಿ ಕ್ಯಾಂಪಿಂದ ಬಂದಿದ್ದಾವೆ. ಸೊ ಒಟ್ಟು ಆರು ಆನೆಗಳು ನಿನ್ನೆ ರಾತ್ರಿ ಬಂದು ಕ್ಯಾಂಪ್ ಮಾಡುತ್ತೆ. ಇವತ್ತು ಬೆಳಗ್ಗೆ ಸ್ಪೆಷಲ್ ಆಗಿ ಪೂಜೆಯನ್ನು ಕೂಡ ಮಾಡ್ತಾರೆ. ಎಲ್ಲ ಕಂಪ್ಲೀಟ್ ಆಫೀಸರ್ಸ್, ಅರಣ್ಯ ಸಿಬ್ಬಂದಿ ವರ್ಗದವರು, ನಂತರ ಒಟ್ಟಿಗೆ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ. ಸಾಕಷ್ಟು ಜನ ಈಗಾಗಲೇ ಅಲ್ಲಿ ಕ್ಯಾಂಪ್ ಹತ್ರ ಹೋಗಿ ನೋಡುವುದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿಗೆ ಸೇರುತ್ತೆ. ಅಲ್ಲಿ ಒಂದು ಒಂದು ಕಾಡಿನ ಪ್ರದೇಶ ಅಥವಾ ಊರಿನ ಪ್ರದೇಶಕ್ಕೆ ಕಾಡಾನೆಗಳು ಬಹುಶಃ ಬಂದಿರಬಹುದು. ಸೊ ಅದನ್ನ ಓಡಿಸುವಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಾಳೆಯಿಂದ ಶುರುವಾಗುತ್ತೆ. ಸೊ ಇವತ್ತು ರೆಸ್ಟ್ ಅಂದ್ರೆ ಪೂಜೆನ ಮುಗಿಸಿ ರೆಸ್ಟ್ ಕೊಟ್ಟಿದ್ದಾರೆ, ನಾಳೆಯಿಂದ ಕಾರ್ಯಾಚರಣೆ ಶುರುವಾಗುತ್ತೆ ಅಂತ ಮಾಹಿತಿ ಕೂಡ ಗೊತ್ತಾಗಿದೆ. ಬಹುಶಃ ಆ ಮುಂದಿನ ವಿಡಿಯೋದಲ್ಲಿ ಕ್ಯಾಂಪ್ ಟೂರ್ ಸಾಧ್ಯವಾದ್ರೆ ಒಂದು ವಿಡಿಯೋ ಕೂಡ ಅದು ಕೂಡ ಬರುತ್ತೆ, ನೋಡೋಣ. ಆ ಮಾಹಿತಿ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಪ್ಡೇಟ್ಗಳು ಕೂಡ ಸಿಗ್ತಾ ಹೋಗುತ್ತೆ.